ಕಳೆದ 20 ವರ್ಷಗಳಿಂದ ಕೂಡ ಕೋಲಾರ ಟೊಮ್ಯಾಟೋ ಮಾರುಕಟ್ಟೆ ಅಂತ ಹೇಳಿದ್ರೆ ಏಷ್ಯಾದಲ್ಲೇ ನಂಬರ್ 1 ಸ್ಥಾನದಲ್ಲಿ ಇತ್ತು. ಆದರೆ 20 ವರ್ಷದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಟೊಮ್ಯಾಟೋ ಮಾರುಕಟ್ಟೆ ಇತ್ತು ಇವತ್ತು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದವು. 20 ವರ್ಷಗಳಿಂದ ಕೂಡ ಈ ಒಂದು ನಮ್ಮ ಕೋಲಾರ ಟೊಮ್ಯಾಟೋ ಮಾರುಕಟ್ಟೆಯಲ್ಲಿ ಅನೇಕ ರಾಜ್ಯಗಳಿಗೆ ಅನೇಕ ದೇಶಗಳಿಗೆ ಇಲ್ಲಿಂದ ಟೊಮ್ಯಾಟೋ ಮತ್ತು ತರಕಾರಿ ಕೂಡ ನಾವೆಲ್ಲ ಕೂಡ ಕಳಿಸ್ಕೊಟ್ಟಿದ್ದೀವಿ. ಆದರೆ ಇವತ್ತು ಸಾಕಷ್ಟು ಕೂಡ ಆ ಮಾರ್ಕೆಟ್ ಅಭಿವೃದ್ಧಿ ಆಗಲಿಲ್ಲ. ಇವತ್ತು ಅಷ್ಟೇ ಜಾಗದಲ್ಲೇ ಕೂಡ ಒದ್ದಾಡಿಕೊಂಡು ಇವತ್ತು ರೈತರು ಆ ತರಕಾರಿಗಳನ್ನ ತಂದಿರ್ತಕ್ಕಂಥ ತರಕಾರಿಗಳನ್ನ ಮಳೆಯಲ್ಲಿ ಬಿಸಿಲಲ್ಲಿ ಇಳಿಸಿ ಇವತ್ತು ಫುಟ್ಪಾತಲ್ಲಿ ಮಾರುವಂಥದ್ದು ಆಗಿದೆ. ಇವತ್ತು ಸಾಕಷ್ಟು ಬಾರಿ ಹೋರಾಟಗಳು ಮಾಡಿ ನಮಗೆ ಎ ಪಿ ಎಂ ಸಿಗೆ ಜಾಗ ಕೊಡಿ, 100 ಎಕರೆ ಜಾಗ ಕೊಡಿ ಅಂತ ಹೇಳಿದ್ರೆ ಬಂದಂಥ ಸರ್ಕಾರಗಳು ಒಂದೊಂದು ಕಡೆ ಒಂದೊಂದು ದಾರಿನ ತೋರಿಸ್ತದೆ. ಇವತ್ತು ಇಲ್ಲಿ ಒಕ್ಲೇರಿ ದಿನೆಯಲ್ಲಿ ಒಂದು 50 ಎಕರೆ ಜಾಗ ನೋಡಿ ಅದೊಂದು ಸುಮಾರು ಒಂದು 3-4 ವರ್ಷ ತೋರಿಸಿ ಇವರು ಅಲ್ದಾಡಿಸಿ ಅದನ್ನೇ ಕ್ಯಾನ್ಸಲ್ ಮಾಡಿದ್ರು. ಈಗ ಚೆಲುವನಹಳ್ಳಿ ಹತ್ರ ತೋರಿಸಿ 5-6 ವರ್ಷಗಳಿಂದ ಕೂಡ ಏನು ಇದು ಫಾರೆಸ್ಟ್ ಲ್ಯಾಂಡು, ಇಲ್ಲ ನೀರಾವರಿ ಇದೆ ಅಂತೇಳಿ ಕೆರೆಗಳು ಅಲ್ಲಿ ನೀರು ನಿಲ್ತದೆ ಅಂತೇಳಿ ಇವತ್ತು ಅದನ್ನು ಸರ್ಕಾರಗಳು ಈ ಗಂಭೀರವಾಗಿ ಈ ಸಮಸ್ಯೆನ ಪರಿಗಣಿಸ್ತಾನೆ ಇಲ್ಲ. ಬಂದಂಥ ಸರ್ಕಾರ ಮೇಲಾಟಕ್ಕೆ ಇವತ್ತು ಉಸ್ತುವಾರಿ ಮಂದಿ ಬಂದು ನಾವೆಲ್ಲ ನೋಡ್ತೀವಿ, ನಾವು ಒಂದು 50 ಎಕರೆ ಜಾಗ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಇದುವರೆಗೂ ಕೂಡ ಮಾಡಿಲ್ಲ. ಆದರೆ ಇಲ್ಲಿ ರೈತರಿಗೆ ತುಂಬ ಅನಾನುಕೂಲ ಆಗಿದೆ. ಇವತ್ತು ನೋಡ್ತಾ ಇರ್ಬೋದು ನಮ್ಮ ತರಕಾರಿ ಮಾರುಕಟ್ಟೆಯಲ್ಲಿ ಒಂದು ಫುಟ್ಪಾತಲ್ಲಿ ಬಂದು ಇವತ್ತು ರೈತರು ತಂದಿರ್ತಕ್ಕಂಥ ಈ ತರಕಾರಿಗಳನ್ನೆಲ್ಲ ಕೂಡ ಮಳೆಯಲ್ಲಿ ಇಳಿಸ್ಕೊಂಡು ಬಿಸಿಲಲ್ಲಿ ಇಳಿಸ್ಕೊಂಡು ನೆಂದು ಕುಲ್ಲಿ ಹೋಗಿ ಮಾರಾಟ ಕೂಡ ಆಗದೆ ಸಾಕಷ್ಟು ತರಕಾರಿ ವೇಸ್ಟ್ ಆಗಿಬಿಡ್ತದೆ. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ಪ್ರತಿ ಸಲ ಹೋರಾಟ ಮಾಡಿದಾಗೂ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು 100 ಎಕರೆ ಟೊಮಾಟೋ ಜಾಗ ಕೊಡಬೇಕು ಅಂತೇಳಿ. ಹಾಗಾಗಿ ಈಗಾಗಲೇ ಏನು ರೈತ ಸಂಘದವರು ಕೂಡ ಇದಕ್ಕೆ ಬೆಂಬಲ ಕೊಟ್ಟು ಇವತ್ತು 24ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿ ನಮ್ಮ ಕೋಲಾರ ಮಾರುಕಟ್ಟೆಗೆ ಸೂಕ್ತವಾದ ಜಾಗನ ಕೊಡಬೇಕಂತೇಳಿ ಶಾಸಕರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ, ಮಿನಿಸ್ಟರಲ್ಲಿ ಒತ್ತಾಯ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವು ಚೆಲ್ಲಾಟ ಆಡೋದು ಬೇಕಾಗಿಲ್ಲ. ಸುಮ್ಮನೆ ನೀವು ಅಧಿಕಾರ ಬಂದಾಗ ಹೇಳ್ಕೊಂಡು 5 ವರ್ಷ ಆದಮೇಲೆ ನೀವು ಹೋಗ್ತೀರಿ, ಮತ್ತೆ ಇನ್ನು 5 ವರ್ಷ ಆದಮೇಲೆ ಬೇರೆಯವರು ಸರ್ಕಾರ ಬರ್ತದೆ, ಅವರು ಇದೇ ರೀತಿ ಮುಂದುವರ್ಕೊಂಡು 20 ವರ್ಷಗಳಿಂದ ಕೂಡ ಇದೇ ರೀತಿ ಯಥಾ ರಾಜ ತಥಾ ಪ್ರಜೆಯಾಗಿ ಮುಂದುವರ್ಕೊಂಡು ಹೋಗ್ತದೆ. ಆದಷ್ಟು ನೀವು ರೈತರ ಸಮಸ್ಯೆ ಪರಿಹಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.